ಬೆಳವಡಿ ಗ್ರಾಮ ಪಂಚಾಯತ್ ನೂತನ ಸಭಾಭವನ ಉದ್ಘಾಟನಾ ಸಮಾರಂಭ. ಬೈಲಹೊಂಗಲ್ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮ ಪಂಚಾಯತ್ ನೂತನ ಸಭಾಭವನವನ್ನು ಶ್ರೀ ಶ್ರೀ ತಪೋನಿಷ್ಠ ಗುರು ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ನಯಾನಗರವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಂಸದೆ ಮಂಗಳಾ ಸುರೇಶ್ ಅಂಗಡಿ ಹಾಗೂ ಶಾಸಕ ಮಹಂತೇಶ್ ಕೌಜಲ್ಗೀರ್ ಅವರು ಗ್ರಾಮ ಪಂಚಾಯಿತಿಯ 14ನೇ ಹಣಕಾಸಿನ ಉಳಿತಾಯ ಮತ್ತು ಸ್ಥಳೀಯ ಸಂಪನ್ಮೂಲ ಕ್ರೋಢೀಕೃತದಿಂದ ನಿರ್ಮಾಣವಾದ ಭವ್ಯವಾದ ಸಭಾಭವನವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಸಂಸದೆ ಮಂಗಳಾ ಅಂಗಡಿ, ಗ್ರಾಮ ಪಂಚಾಯಿತಿಗಳಲ್ಲಿ ಇಂತಹ ದೊಡ್ಡ ಮಟ್ಟದ ಸಭಾಭವನ ಇರುವುದು ಸಂತೋಷದ ವಿಷಯ. ಗ್ರಾಮಸ್ಥರು ಇದನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಮತ್ತು ಪ್ರಧಾನಮಂತ್ರಿ ಅವರ ಮಹತ್ವಾಕಾಂಕ್ಷೆ ಯೋಜನೆಯಾದ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಎಲ್ಲ ಜನರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದರು. ನಂತರ ಮಾತನಾಡಿದ ಶಾಸಕ ಮಹಂತೇಶ್ ಕೌಜಲ್ಗಿ, ತಾಲೂಕಿನ ಎರಡನೆಯ ದೊಡ್ಡ ಗ್ರಾಮ ಪಂಚಾಯಿತಿ ಇದಾಗಿದ್ದು ಇಲ್ಲಿ ಈ ರೀತಿಯ ಸಭಾಭವನವನ್ನು ನಿರ್ಮಿಸಿರುವುದು ಹೆಮ್ಮೆಯ ವಿಷಯ. ಗ್ರಾಮ ಅಭಿವೃದ್ಧಿ ಹೊಂದಿದೆ ಅಂತ ಗೊತ್ತಾಗಬೇಕಾದರೆ ಮೊದಲು ಗ್ರಾಮ ಪಂಚಾಯಿತಿ ಕಟ್ಟಡಗಳು ಅಭಿವೃದ್ಧಿಯಾಗಬೇಕು. ಅಂದಾಗ ಪಂಚಾಯಿತಿ ವ್ಯವಸ್ಥೆ ಯಾವ ಮಟ್ಟದಲ್ಲಿ ಸುಧಾರಣೆಯಾಗಿದೆ ಎಂದು ಗೊತ್ತಾಗುತ್ತದೆ. ಅಷ್ಟೇ ಅಲ್ಲದೆ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳನ್ನು ಜನರಿಗೆ ಸರಳ ರೂಪದಲ್ಲಿ ದೊರಕಿಸಿಕೊಡಬೇಕಾಗಿರುವುದು ಜನಪ್ರತಿನಿಧಿಗಳ ಕರ್ತವ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಭಾಷ್ ಸಂಪಗಾಮಿ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ರೇಣುಕಾ ಅಕ್ಕುರಿ, ಉಪಾಧ್ಯಕ್ಷ ಸಿದ್ದಪ್ಪ ನಂದಿಹಳ್ಳಿ, ಪಿಡಿಒ ಉಸ್ಮಾನ್ ನದಾಫ್, ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಿದ್ದಪ್ಪ ಕಂಬಾರ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೆಳವಡಿ. ಮಲ್ಲಮ್ಮ ರಾಣಿ ಪಾದಗಳಿಗೆ ವಂದಿಸುತ್ತ ಹಾಗೂ 14ನೇ ಹಣಕಾಸು ಉಳಿಕೆ ಮತ್ತು ಹಾಗೂ ಸ್ವಂತ ಸಂಪನ್ಮೂಲದಡಿ ನಿರ್ಮಿಸಲಾದ ಬೆಳವಡಿ ಗ್ರಾಮ ಪಂಚಾಯಿತಿ ಸಭಾಭವನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂಥ ಪೂಜ್ಯರಾದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಸಾಮಿಗಳು ಹುಲಿಮಠ್ ಬೆಳವಡಿ ಸಂಸ್ಥಾನ ರಾಜಗುರುಗಳು ಇವರ ಪಾದಗಳಿಗೆ ವಂದಿಸುತ್ತಾ ತಪೋ ನಿಷ್ಠ ಗುರು ಅಭಿನವ ಸಿದ್ಧಲಿಂಗ ಸ್ವಾಮಿಗಳು, ಸಿದ್ಧಕ್ಷೇತ್ರ ನಯಾನಗರ್ ಸ್ವಾಮೀಜಿಗಳ ಪಾದಗಳಿಗೆ ವಂದಿಸುತ್ತ ಉದ್ಘಾಟಕರಾದ ಮಹಂತೇಶ ಶಿವಾನಂದ ಕೌಜಲ್ಗಿ ಅವರಿಗೆ ವಂದಿಸುತ್ತ ಹಾಗೂ ಅಧ್ಯಕ್ಷರಾದ ಶ್ರೀಮತಿ ರೇಣುಕಾ ಬಸಪ್ಪ ಕುರಿ ಅವರಿಗೆ ಹಾಗೂ ಈ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರಿಗೆ ಹಾಗೂ ಇಲ್ಲಿ ಬೆಳವಡಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ, ಎಲ್ಲ ಸದಸ್ಯರಿಗೆ, ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹಾಗೂ ಅಧ್ಯಕ್ಷ ಅಧಿಕಾರಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ಪಂಚಾಯತಿ ಕಟ್ಟಡ ಹಾಗೂ ಇದರ ನೀವು ಎಲ್ಲ ಅಧಿಕಾರಿಗಳು ಮತ್ತು ಊರಿನವರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಇಲ್ಲಿ ನಮ್ಮ ಮಹತ್ವದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಜಿಯವರು ಮಹತ್ವದ ಜಲ್ ಜೀವನ್ ಮಿಷನ್ ಅಂದರೆ ಶುದ್ಧ ಕುಡಿಯೋ ನೀರು ಮನೆ ಮನೆಗೆ ಅದು ಕಾರ್ಯದಲ್ಲಿ ತಂದ್ಕೊಂಡ್ಬಂದಿದ್ದಾರೆ. ಈಗಾಗಲೇ ಇಲ್ಲಿ ನಡೆದಿದ್ದಾರಲ್ಲ ಸರ್, ಅದನ್ನು ಎಲ್ಲರಿಗೂ ಮನೆ ಮನೆಗೆ ಶುದ್ಧ ಕುಡಿಯೋ ನೀರ ಯೋಜನೆ ಭಾಳ ತುಂಬ ಒಳ್ಳೆಯ ಯೋಜನೆ, ಮಹತ್ವದ ಯೋಜನೆ ಆಗಿದೆ. ಅದನ್ನು ಎಲ್ಲರೂ ನೀವು ಒಳ್ಳೆಯ ರೀತಿಯಿಂದ ಉಪಯೋಗಿಸಬೇಕಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನೂತನ ಕಾರ್ಯಾಲಯದ ಉದ್ಘಾಟನಾ ದೇವ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಪಾದಕಮಲಕ್ಕೆ ವಂದಿಸುತ್ತ ತಮ್ಮನ್ನೆಲ್ಲ ಉದ್ದೇಶಿಸಿ ಬೇರೆ ಕಾರ್ಯಕ್ರಮ ನಿಮಿತ್ತ ನಿರ್ಗಮಿಸಿದಂತಹ